ಎಲ್ಲ ಹೇಳ್ಬೇಕಪ್ಪ ನಮಸ್ಕಾರ ಗಣೇಶ್ ನಮಸ್ಕಾರ ಕಾಣ ಹ್ಮ್ ಮತ್ತೆ ಆರಾಮಾಗಿದ್ಯಾ ಆರಾಮಾಗಿ ನೀನು ಅದೇ ತೊಮಾಟೆ ನೋಟೀನಿ ನೋಡೋಣ ಅಂತ ಬನ್ನಿ ನೀವು ಈಗೇನೋ ಚೆನ್ನಾಗಿದೆ ಹೋದ್ ವರ್ಷ ಎಲ್ಲಾ ಅಂಗಮಾರಿ ಬಂದ್ಬಿಟ್ಟಿತ್ತಲಾ ನಮ್ಮ ತಮ್ಮನ್ಕೆಲ್ಲಾ ಅಂಗಮಾರಿ ಬಂದು ಎಲ್ಲಾ ದುಡ್ಡೆಲ್ಲ ವೇಸ್ಟ್ ಆಯ್ತು ಒಳ್ಳೆ ರೈಟ್ ಇದ್ದಾಗ ಬೆಳೆ ಇಲ್ದಂಗಾಯ್ತು ಈಗ ಅದೇ ಈ ಸರಿ ಬರಬಾರ್ದು ಅಂತ ನೋಡ್ತಾ ಇದ್ದೀನಿ ಟಮಾಟಿಗೆ ಈಗ ಎಲ್ಲಿ ತಿಳಿಬೇಕು ಅಂತಿದೀಯ ರೋಗ ಬಂಗ ಮದ್ಲಾಗ ತೋಟಿ ಮಾಡಕ್ಕೆ ಎಲ್ಲಿಂದ್ರ ಅದೇ ಈಗ ತಿಳಿದು ಅಂತಾರೆ ಅರ್ಥಲ್ಲಾರೋ ತಿಳಿಬೇಕು ಒಟ್ಟಿಗೆ ಎಲ್ಲಿ ತಿಳಿಬೇಕು ಅಂತ ಯಾರು ಟಮಾಟ ಹೆಂಗೈತೆ ಏ ಅದೇ ಓ ಇನ್ನೇನ್ ಈಗ್ ಈಗ್ ಇದೆ ಒಟ್ಟಿಗ್ ಮುಂದಿನ್ ಸರಿ ಓದ್ ಸರಿ ಅಲ್ಲಾ ಇದು ಕೊಳೆ ರೋಗ ಎಲ್ಲ ಇದು ಬೆಂಕಿರೋ ಇದ್ರ ತರ ಅಂಗಮಾರಿ ಎಲ್ಲ ಬಂದಿತ್ತಲ್ಲ ಅದಕ್ಕೋಸ್ಕರ ಈ ಸರಿ ನೋಡ್ತಾ ಇದ್ನಪ್ಪ ಅದಕ್ಕೆ ಸರಿ ತುಂಬಾ ಲಾಸ್ ಆಯ್ತು ಬೆಳೆ ಬಂದಾಗ ಆಯ್ತಾಗಿ ನಮ್ದು ಅಂಗಮಾರಿ ಬಂದ್ಬಿಟ್ಟಿತ್ತ ರೈಟ್ ಇತ್ತು ದುಡ್ಡೆಲ್ಲಾ ಸಿಗ್ಲಿಲ್ಲ ತುಂಬಾ ಲಾಸ್ ಆಯ್ತಪ್ಪ ಒಟ್ಟಿಗೆ ಸರಿ ಟಮೊಟೆ ಹತೋಟಿ ಮಾಡಕ್ಕೆ ನಮ್ ಕೃಷಿ ಇಲಾಖೆಲಿ ಜೀವನ ಗೊಬ್ಬರಗಳು ಅಂತ ಇದಾವೆ ಮೊದ್ಲಾಗ ಹಂಗ್ ಮಾರಿ ಬರ್ದಂಗೆ ಕೊಳೆ ರೋಗ ಅವೆಲ್ಲ ಹತೋಟಿ ಮಾಡ್ಬೋದು ಅದನ್ನ ತಂದ್ ಕೊಡ್ತೀನಿ ನಿನಗೆ ಆಯ್ತಾ ಅದೆಲ್ಲಾ ಮಾಡೋದೆಲ್ಲ ಹೇಳ್ಕೊಡ್ತೀನಿ ನಿನಗೆ ಯಾವ ತರ ಅದ್ರ ಬಗ್ಗೆ ಯಾವ ತರ ಅಂತ ಹೇಳಿ ಮಾಡ್ಬೋದಪ್ಪ ನಾನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಯಾವ ತರ ಅಂತ ಜೀವನ ಗೊಬ್ಬರ ಅದು ಅದಕ್ಕೆ ನೀನೊಂದ್ ಪೂಟಿ ದನಿ ಗೊಬ್ಬರ ಬೇಕು ನನಗೀಗ ರೆಡಿ ಮಾಡಿ ಇಡ್ಕ ಅಷ್ಟೊತ್ತಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬರ್ತೀನಿ ಅದ ಜೀವನ ಗೊಬ್ಬರನ ಯಾವ ಯಾವ ತರ ಮಾಡೋದು ಫಸ್ಟ್ಗೆ ಹತೋಟಿ ಮಾಡ್ಬಿಡೋಣ ಲಾಸ್ ಮಾಡ್ಕೊಂಡ್ ಲಾಸ್ ಆಗೋದ್ ಸರಿ ಸರಿ ಆಯ್ತಾ ನಾನು ಹೋಗಿ ಅಲ್ಲಿಗೆ ತಗ ಬರ್ತೀನಿ ಈಗ ಆಯ್ತಪ್ಪ ತಗೊಂಬ್ರ ನೋಡಪ್ಪ ರೇವಣ್ಣ ಇದೇ ಆ ಟ್ರೈಕೋ ಅಥವಾ ಬಯೋಡರ್ಮಾ ಅಂತ ಶಿಲೀಂಧ್ರ ನಾಶಕ ಆಯ್ತು ಶಿಲೀಂದ್ರಾಶಕ ನೋಡಿದ್ರಲ್ಲಿ ಶಿಲೀಂಧ್ರನಾಶಕ ಅಂದ್ರೆ ಜೀವಾಣು ಗೊಬ್ಬರ ಇರುತ್ತೆ ಇದ್ರಲ್ಲಿ ನೀನ್ ಅಂಗಮಾರಿ ಕೊಳೆ ರೋಗ ಇನ್ನೇನೇ ರೋಗಗಳು ಬರ್ತಾವಲ್ಲ ಅವು ಒಂದು ಶಿಲೀಂಧ್ರಗಳ ಆ ನಾಶಕಗಳನ್ನು ಆತೋಟಿ ಮಾಡಕ್ಕೆ ಈ ಶಿಲೀಂಧ್ರವನ್ನು ಬಳಸ್ತೀವಿ ನಾವು ಇದನ್ನ ಯಾವ ತರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿನ್ ಓಸಲಿ ಅಂಗಮಾರಿ ರೋಗ ಬಂತು ಅಂತಲ್ಲ ಅದನ್ನ ನೀನು ಯಾರ ಸಲಹೆ ಕೇಳಿಲ್ಲ ನೀನು ಕೃಷಿ ಇಲಾಖೆಯಲ್ಲಿ ನಾನು ಇದನ್ನ ನಾಶಕ ಯಾವ ತರ ಬಳಸೋದು ಉಪಯೋಗ ಯಾವ ತರ ಅಂತ ಈಗ ಹೇಳ್ಕೊಡ್ತೀನಿ ನೋಡಿ ಎರಡ್ ಪುಟ್ಟಿ ದನಿನ್ ಗೊಬ್ಬರ ಬೇಕು ನನಗೆ ರೆಡಿ ಮಾಡಿ ಇಟ್ಕೊಂಡಿ ಅಲ್ಲ ನೀನು ಆಯ್ತಾ ಇದನ್ನ ಎಕ್ರಿಗೆ ಎರಡ್ ಪ್ಯಾಕೆಟ್ ನೀನ್ ದನಿನ್ ಗೊಬ್ಬರ ಎಷ್ಟ್ ಬೇಕಾದ್ರೂ ಬಳಸ್ಬೋದು ಈ ಎಕ್ರಿಗೆ ಒಟ್ಟಿನಲ್ಲಿ ಎರಡ್ ಪ್ಯಾಕೆಟ್ ಹಾಕ್ಬೇಕು ಇದನ್ನ ನೋಡಿ ಇದು ಟ್ರೈಕೋ ಇದು ಟ್ರೈಕೋಟರ್ಮ ಅಂತ ನೋಡಿ ಈ ತರ ಬಿಳಕ್ ಇರುತ್ತೆ ಇದು ನಿಂದು ಅರ್ಧ ಎಕ್ರೆ ಐತಲ್ಲ ಹಂಗಾಗಿ ಒಂದ್ ಪ್ಯಾಕೆಟ್ ಹಾಕ್ತೀನಿಗೆ ಅರ್ಧ ಎಕರೆಗೆ ನೋಡಿ ಇದನ್ನ ಈ ತರ ಹಾಕಿ ಹಾಕ್ಸಣ್ಣ ಸರ್ ಹಾಕ್ತೀನಿ ನೋಡು ಹಾಕಿ ಇದನ್ನ ಮಿಕ್ಸ್ ಮಾಡ್ಬೇಕು ಪೂರ್ತಿ ಮಾಡ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡಿ ನೀನು ಎರಡು ದಿನ ಇಡಬೇಕು ಇದನ್ನ ಎರಡು ದಿನ ಇಟ್ಟು ದಿನ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮೇಲೆ ಇದು ಬುಟ್ಟಿ ಮೇಲೆ ಹಾಕಿ ನೀರ್ ಹಾಕಬೇಕು ಗೋಣಿ ಚೀಲ ಹಾಕಿ ದಿನ ನೀರ್ ಅದಕ್ಕೊಂದ್ ಸ್ವಲ್ಪ ನೀರ ಬೆಳಿಗ್ಗೆ ಸಂಜೆ ನೀರ್ ಹಾಕ್ತಾ ಇದ್ರೆ ಅದ್ರಲ್ಲಿ ಜೀವಾಣುಗಳು ಬೆಳ್ಕಂತವೆ ಆ ಜೀವಾಣುಗಳು ಬೆಳ್ಕೊಂಡು ಆಮೇಲೆ ನೀನು ಎರಡು ದಿನ ಬಿಟ್ಟು ಒಲಕ್ ಹಾಕ್ತಿಯಲ್ಲ ಒಲಕ್ ಹಾಕಿದ್ಮೇಲೆ ಅದ್ರಲ್ಲಿ ಒಲದಲ್ಲಿ ತೇವಾಂಶ ಇರ್ಬೇಕು ಒಂದ್ ಸ್ವಲ್ಪ ನೀನು ಒಣ ಹ ನೀರ್ ಹಾಯ್ಸಿರ್ತಿ ಹೆಂಗಿದ್ರು ತೇವಾಂಶ ಇರ್ತಾವಲ್ಲ ಹೊಲದಲ್ಲಿ ಬೆಳ್ಕೊತ ಇರ್ತಾವ ದಿನಾಲುವೆ ಆಯ್ತಾ ಬೆಳ್ಕೊಂಡ್ ಬೆಳ್ಕೊಂಡು ಹ ಜೀವನ್ಗಳು ದಿನಾಲ್ ಬೆಳಿತಾವ್ ಈ ತರ ದಿನಾಲುವೆ ನೀನ್ ಬೆಳಿಗ್ಗೆ ಸಂಜೆ ಒಂದ್ ಸ್ವಲ್ಪ ನೀರ್ ಹಾಕ್ತಾನೆ ಇರ್ಬೇಕು ಅದಕ್ಕೆ ಇದಕ್ಕೂ ತೇವಾಂಶ ಇರ್ಬೇಕು ಕಲಸ್ತಾ ಕಲ್ಸದೇನ್ ಬೇಡ ದಿನ ಒಂದ್ ಸ್ವಲ್ಪ ನೀರ್ ಹಾಕ್ತೇನೆ ನೀನು ಸಾಕು ನಡಿಯತ್ತೆ ಆಯ್ತಾ ಇದಿಷ್ಟೊಂದೆಲ್ಲ ರೆಡಿ ಮಾಡಿದ್ವಲ್ಲ ಹೆಂಗದಪ್ಪ ಇದು ನೋಡಿ ಎರಡ್ ದಿನ ಬಿಟ್ಟು ಇಲ್ಲಿ ತೇವಾಂಶ ದಿನ ನೀರ್ ಹಾಕ್ತಿಯಲ್ಲ ನೀನು ತೇವಾಂಶ ಬಿಟ್ಟಾದ್ಮೇಲೆ ದಿನ ಇದು ಸೊಸಿ ನುಡ್ತಿಯಲ್ಲ ಟಮಾಟೆಗೆ ಟಮಾಟೆ ಸೊಸಿ ನೋಟ ಆದ್ಮೇಲೆ ಒಂದ್ ಆರ್ದ ಏಳು ದಿನ ಬಿಟ್ಟು ಇದನ್ನ ಹಾಕ್ಬೇಕು ಗಿಡದ್ ಬಿಡುಕ್ ಹಾಕ್ಬೇಕು ನೀನು ಇದನ್ನ ನಮ್ದು ಐದಾರು ದಿವಸ ಆಗಿದೆ ಈಗ ಐದಾರು ದಿವಸ ಆಗಿತಾ ನೋಡಿ ಎರಡ್ ದಿವಸ ಬಿಟ್ಟು ಎಂಟನೇ ಎಂಟು ದಿವಸ ಆಗಿ ತೆಂಗಿದ್ರು ಅವತ್ ತಾಂಡೋಗಿ ಗಿಡದ್ ಬಿಡುಕ್ ಹಾಕ್ತೀನೋ ಹೆಂಗ್ ಗಿಡದ್ ಬಿಡಕ್ ಹಾಕದ ನಾನು ತೋರ್ಸ್ಕೊಡ್ತೀನಿ ಬಾಯಿ ಅದ ಯಾವತರ ಅಂತ ನೋಡಿ ಇದನ್ನ ಮಿಕ್ಸ್ ಇದನ್ನ ಯಾವ್ದಾ ಗೌರ್ಮೆಂಟ್ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರಗಳು ಗೊತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಂಗಿಲ್ಲ ದನಿ ಗೊಬ್ರ ಎರಹುಳು ಗೊಬ್ಬರ ಅಂತ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೇಕು ಮತ್ ಇದನ್ನ ನೀನ್ ತಾಂಡ್ ಹೋಗಿ ಎಲ್ಲಾರು ಕೊಡ್ಗೆ ಮನೆ ಅಂಚಿಮೆ ಕಿಟ್ಟಿ ತಾಂಡೋಗಿ ತಂಪು ಬಿಸ್ಲಿ ಗಿಡಂಗಿಲ್ಲ ತಂಪು ವಾತಾವರಣ ಯಾವಾಗ್ಲೂ ಇರಬೇಕು ಗೊತ್ತಾಯ್ತಾ ಮತ್ತೆಲ್ಲಾರ ನಾನು ಹೋದ್ಮೇಲೆ ಇಟ್ಟಿಯಾ ಮರ್ದಡಿ ಬೇಡ ಮನೆ ಅಲ್ಲಿ ಕೊಡ್ಗೆ ಮನೆ ಒಳಗೆ ತಂಪು ವಾತಾವರಣ ಇರ್ಬೇಕು ಯಾವಾಗ್ಲೂ ಆಯ್ತಾ ನೋಡ್ರಿ ಅಣ್ಣ ಒಂದೊಂದು ಇಡೀ ನಾ ಎಲ್ಲಾ ಗುಣಿಗಳಿಗೂ ಅಕ್ಕಿಂತ ಬರ್ಬೇಕಿದ ನೀನು ಎಲ್ಲಾ ಗುಣಿಗಳಿಗೂ ಕೈಲಿ ಆಗಲ್ಲ ಏನ್ ರೇವಣ ನಾನ್ ಬಂದ್ ಇಲ್ಲಿ ನಿನ್ಗೆ ಮಾಹಿತಿ ಕೊಟ್ಟಿದ್ದು ಅನುಕೂಲ ಆತ ಇಲ್ಲ ನಿನ್ ಟೈಮ್ ವೇಸ್ಟ್ ಮಾಡ್ದಂಗ್ ಆತ ಇಲ್ಲಪ್ಪ ತುಂಬಾ ಉಪಯೋಗ ಆತು ಟ್ಯಾಂಕ್ಸ್ ಆಯ್ತು ಆಯ್ತು ರೇವಣ ನಿಂದ ಬಹಳ ಉಪಯೋಗ ಆಪತ್ತಪ್ಪ ಎಲ್ಲಾ ಜಮೀನಿಗೂ ಇದನ್ನೇ ಮಾಡ್ತೀನಿ ಎಲ್ಲಾ ಪೈರಿಗೂ ಸಿಂಪಡಣೆ ಮಾಡಿ ಉಪಯೋಗ ಪಡೆಯೋಣ ರೈತರಿಗೆ ನಮಗೆ ಅಂದ್ರೆ ಎಲ್ಲರಿಗೂ ಹೇಳೋಣ ಪಕ್ಕದವರಿಗೆ ಸರಿ ಸರಿ ಮಾಡ್ತೀನಿ ಆಯ್ತಾ ಏನೇ ಬೇಕಾದ್ರು ಮಾಹಿತಿ ನಾನು ಕೇಳು ಆಯ್ತಾ ಆಯ್ತಪ್ಪ ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತೀನಿ ತಗೋ ತಗೋಡರ್ಮ ಮತ್ತು ಇದನ್ನ ಬಯೋಡರ್ಮ ಅಂತ ಕರೀತಾರೆ ಇದೊಂದು ಜೈವಿಕ ಪರಿಸರ ಸ್ನೇಹಿ ಜೈವಿಕ ಸಿಲಿಂದ್ರ ನಾಶಕ ಈ ಸಿಲಿಂದ್ರ ನಾಶಕವು ನಾವು ಬಳಸೋದರಿಂದ ಭೂಮಿಗೆ ಇದೇನು ಮಾಡುತ್ತೆ ಅಂತಂದರೆ ಸೂಕ್ಷ್ಮಾಣು ಜೀವಿ ಈ ಸೂಕ್ಷ್ಮಾಣು ಜೀವಿಯು ಭೂಮಿಯಲ್ಲಿ ಎಲ್ಲ ಬೇರೆ ಅಪಾಯಕಾರಿಯಾದಂಥ ಸೂಕ್ಷ್ಮಾಣು ಜೀವಿಗಳಿಂತ ಸಿಲಿಂದ್ರಗಳಿಗಿಂತ ಬೇಗ ಬೆಳೆದು ಭೂಮಿಯಲ್ಲಿ ಇದು ಆ ಸಿಲಿಂಡ್ರ ನಾಶಗಳನ್ನು ನಾಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಭೂಮಿಯಲ್ಲಿ ಇರುವಂತಹ ರೋಗಾಣುಗಳನ್ನು ನಾಶ ಮಾಡುತ್ತೆ ಇದನ್ನು ಬೀಜೋಪಚಾರ ಮತ್ತು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರದ ಮೂಲಕ ಬಳಸೋದ್ರಿಂದ ಆ ಒಂದು ಅಪಾಯಕಾರಿ ಸೂಕ್ಷ್ಮಾಣು ಸಿಲಿಂಡರ್ಗಳನ್ನು ನಾಶ ಮಾಡಿ ಇದು ಬಹುಬೇಗ ಬೆಳೆದು ಭೂಮಿಯಲ್ಲಿ ರೋಗಾಣುಗಳನ್ನು ನಾಶ ಮಾಡುತ್ತದೆ ಇದನ್ನ ಟ್ರೈಕೋಡರ್ಮ ಅಥವಾ ಬಯೋಡರ್ಮನ ನಾವು ಬಳಸಬೇಕಾದ್ರೆ ಕೆಲವು ಮುನ್ನೆಚ್ಚರಿಕೆ ಕಾರ್ಯ ಕ್ರಮಗಳನ್ನು ಅನುಸರಿಸಬೇಕು ಇದನ್ನ ತೇವಾಂಶ ಇರುವಂತಹ ಭೂಮಿಯಲ್ಲಿ ಮಾತ್ರ ಸೇರಿಸಬೇಕು ಮತ್ತು ನಾವು ಸೇರಿಸುವಾಗ ಇದನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಹೆರೆ ಗೊಬ್ಬರದ ಮೂಲಕ ಮಾತ್ರ ನಾವು ಸೇರಿಸಿದರೆ ಇದಕ್ಕೆ ಹೆರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆಹಾರವಾಗಿ ಈ ಸಿಲಿಂಡರ್ ನಾಶಕ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಉತ್ಪಾದನೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ಸಿಲಿಂಡರ್ ನಾಶಕವನ್ನು ನಾವು ಯಾವಾಗಲೂ ಯಾವುದೇ ರಾಸಾಯನಿಕ ಗೊಬ್ಬರದ ಜೊತೆಯಾಗಲಿ ಅಥವಾ ರಾಸಾಯನಿಕ ಕೀಟನಾಶಕಗಳಿಂದ ಜೊತೆಯಾಗಲಿ ಸೇರಿಸಬಾರದು ಇದನ್ನು ಇದನ್ನು ಸಪ್ರೇಟಾಗಿ ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರದ ಜೊತೆ ಮಾತ್ರ ಸೇರಿಸಿದರೆ ಭೂಮಿಯಲ್ಲಿರುವಂಥ ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಬಹಾರಿ ಒಳ್ಳೆಯ ಉಪಕಾರಿಯಾದಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಅದರಿಂದಲೇ ಇದನ್ನೇನೇಳ್ತೀವಿ ಅಂತಾರೆ ಪರಿಸರ ಸ್ನೇಹಿ ಇತ್ತೀಚೆಗೆ ನಾವೇನಾಗಿದೆ ಅಂತಂದರೆ ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸೋದ್ರಿಂದವ ಭೂಮಿ ಸತ್ವವನ್ನು ಕಳೆದುಕೊಂಡಿರೋದ್ರಿಂದವ ಈ ಒಂದು ಜೈವಿಕ ನಾಶಕವನ್ನು ನಾವು ಎರೆ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸಿ ಕೊಡೋದ್ರಿಂದವ ನಮ್ಮ ಭೂಮಿಯಲ್ಲಿನ ಸತ್ವವನ್ನು ಹೆಚ್ಚಿಗೆ ಮಾಡ್ಬೋದು ಮತ್ತು ರೋಗಾಣುಗಳನ್ನು ಕಡಿಮೆ ಮಾಡ್ಬೋದು ಆದ್ದರಿಂದ ಎಲ್ಲ ರೈತರು ಈ ಒಂದು ಟ್ರೈಕೋಡರ್ಮ ಅಥವಾ ಬಯೋಡರ್ಮೋನ ನಾವು ಬಳಸೋದ್ರಿಂದ ಎಲ್ಲರಿಗೂ ಕೂಡ ರೋಗ ಅಥವಾ ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಒಂದು ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರಕ್ಕೆ ಅಥವಾ ನಾವು ಗಾಡಿ ಲೆಕ್ಕದಲ್ಲಿ ಹೇಳ್ತೀವಲ್ಲ ಆ ಗಾಡಿ ಲೆಕ್ಕದೆಲ್ಲ ಒಂದು ಗಾಡಿ ಕೊಟ್ಟಿಗೆ ಗೊಬ್ಬರಕ್ಕೆ ಇದನ್ನು ಒಂದು ಕೆ ಜಿಯಷ್ಟು ನಾವು ಬಳಕೆ ಮಾಡಿ ಅದನ್ನು ಬಳಕೆ ಮಾಡಿದಾಗ ಆ ಕೊಟ್ಟಿಗೆ ಗೊಬ್ಬರವನ್ನು ನೆರಳಿನಲ್ಲಿ ರಾಸಿ ಹಾಕಿ ಈ ಟ್ರೈಕೋಡರ್ಮವನ್ನು ನಾವು ಬೆರೆಸಿ ಒಂದು ರಾತ್ರಿ ಸ್ವಲ್ಪ ನೀರನ್ನು ಚುಮುಕ್ಸಿ ತೇವಾಂಶ ಇರುವಂಗೆ ಮಾಡಿ ಮೇಲೆ ಗೋಣಿ ಚೀಲವನ್ನು ಮುಚ್ಚಿ ಎರಡರಿಂದ ಮೂರು ದಿನ ಇಟ್ಟಾಗ ಈ ಒಂದು ಶಿಲೀಂಧ್ರನಾಶಕವು ಆ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳವಣಿಗೆಯಾಗಿ ಆ ನಂತರ ಇದನ್ನು ನಾವು ಭೂಮಿಗೆ ಸೇರಿಸುವುದರಿಂದ ಭೂಮಿಯಲ್ಲಿರುವ ರೋಗಾಣುಗಳನ್ನು ಅಥವಾ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಇದು ನಾಶ ಮಾಡುತ್ತದೆ ಈ ಒಂದು ಸಿಲಿಂಡರ್ ನಾಶಕವನ್ನು ಬಿಸಿಲಲ್ಲಿ ಇಡುವುದರಿಂದವ ಇದರಲ್ಲಿ ಏನಾಗುತ್ತೆ ಇರುವಂಥ ಇದು ಕೂಡ ಜೀವಿ ಇರೋ ಅಂಥದ್ದು ಬಿಸಿಲಲ್ಲಿಟ್ಟಾಗ ಈ ಒಂದು ಸಿಲಿಂಡರ್ ನಾಶಕ ಸತ್ತು ಹೋಗುತ್ತೆ ಆದ್ರಿಂದ ಇದನ್ನು ಯಾವಾಗಲೂ ತಂಪಾದ ಜಾಗದಲ್ಲಿಡಬೇಕು ನೆರಳು ನೆರಳಲ್ಲಿಡಬೇಕು ಮತ್ತು ನಾವು ಭೂಮಿಗೆ ಅಪ್ಲೈ ಮಾಡಬೇಕಾದ್ರೆ ಹೆಚ್ಚಿಗೆ ತೇವಾಂಶ ಇರುವಂಥ ಒಂದು ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಇವೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಈ ಜೈವಿಕ ಶಿಲೀಂಧ್ರ ನಾಶಕ ಜೈವಿಕ ಶಿಲೀಂಧ್ರ ನಾಶಕವನ್ನು ನಾವು ಬಳಸೋದ್ರಿಂದ ನಮ್ಮ ಭೂಮಿಯಲ್ಲಿರುವಂಥ ರೋಗಾಣುಗಳನ್ನು ನಾವು ಕಡಿಮೆ ಮಾಡಬಹುದು ನೋಡಿ ರೈತ ಬಾಂಧವರೇ ಇವರು ಮಹೇಶ್ ಅಂತ ಲಕ್ಕ ಗ್ರಾಮದ ರೈತರು ಇವರಿಗೆ ಟೊಮೆಟೊ ನಾಟಿ ಮಾಡುವಾಗ ನಾವು ಟ್ರೈಕೋಟರ್ಮವನ್ನು ಕೊಟ್ಟು ಬೆಳೆಗೆ ನಾಟಿ ಮಾಡಿಸಿದ್ರು ಟೊಮೊಟೊ ಬೆಳೆಗೆ ಅವರು ಅವರಿಂದಲೇ ಅಭಿಪ್ರಾಯ ಹೇಳ್ತಾರೆ ಕೇಳಿ ಅವ್ರನ್ನ ಸರ್ ನಮ್ಮ ಹೆಸರು ಮಹೇಶ್ ಅಂತ ಲಕ್ಕೆ ಗ್ರಾಮ ಇವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿದಾಗ ಟ್ರೈಕೋಡರ್ಮ ಹಾಕಿ ಬೆಳೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅದೇ ಪ್ರಕಾರ ನಾವು ಟ್ರೈಕೋಡರ್ಮನ ನಾಟಿ ಮಾಡೋಕ್ಕಿಂತ ಮುಂಚೆ ಕೊಟ್ಟಿಗೆ ದನೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕಿದ್ವಿ ಈಗ ಬೆಳೆನೂ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಬೆಳೆ ಚೆನ್ನಾಗಿ ಬಂದಿದೆ ಅದೇ ರೀತಿ ಎಲ್ಲ ರೈತರು ಈ ಈ ರೀತಿ ಮಾಡಿದರೆ ಇಳುವರಿ ಚೆನ್ನಾಗಿ ಬರುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ thank